ಯಾವುದೇ ಕಾರಣಕ್ಕೂ 19/10/2024 ಲಕ್ಷ್ಮೇಶ್ವರ ಬಂದ್ ಮಾಡಲು ಬಿಡುವುದಿಲ್ಲ. ಲಕ್ಷ್ಮೇಶ್ವರ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಏರ್ಪಡಿಸಿ ಮಾತನಾಡಿದ ಸುರೇಶ್ ನಂದಣ್ಣವರ್ ಹಾಗೂ ಶರಣು ಗೋಡಿ, ಲಕ್ಷ್ಮೇಶ್ವರ ಬಂದ್ ಮಾಡಲು ಅಧಿಕಾರಿಗಳು ಅನುಮತಿ ನೀಡಿದರೆ ಅಹಿತಕರ ಘಟನೆಗಳು ನಡೆದರೆ ಅದಕ್ಕೆ ಅಧಿಕಾರಿಗಳೇ ಹೊಣೆ. ದಲಿತ ಮುಖಂಡರಾದ ಸುರೇಶ್ ನಂದಣ್ಣವರ್ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ನನ್ನ ಮಗಳು 125ಕ್ಕೆ 125 ಅಂಕಗಳು ತೆಗೆದುಕೊಂಡಿದ್ದಾರೆ. ನಿಮ್ಮ ಮನೆ ವಿಳಾಸಕ್ಕೆ ಕಳುಹಿಸುತ್ತೇನೆ, ಅದನ್ನು ಹಣೆಗೆ ಹಚ್ಚಿಕೊಳ್ಳಿ ಎಂದ ಕನ್ನಡ ಪರ ಹೋರಾಟಗಾರ ಶರಣು ಗೋಡಿ ಅಕ್ಟೋಬರ್ 17ರಂದು ಗದಗ್ ಪತ್ರಿಕಾ ಭವನದಲ್ಲಿ ಶ್ರೀರಾಮ ಸೇನಿ ರಾಜ್ಯ ಕಾರ್ಯದರ್ಶಿ ರಾಜು ಕಾನುಪ್ಪನವರ ದಸರಾ ಮೆರವಣಿಗೆ ವೇಳೆ ಅನ್ಯ ಕೋಮಿನ ಯುವಕರಿಂದ ಗೋಸಾವಿ ಸಮಾಜದ ಯುವಕರ ಮೇಲೆ ಹಲ್ಲೆಯಾಗಿದೆ. ಪೊಲೀಸ್ ಠಾಣೆ ದೂರು ನೀಡಲು ಹೋದಾಗ ಗೋಸಾಯಿ ಸಮಾಜದ ಮೇಲೆ ಲಾಠಿ ಚಾರ್ಜ್ ಆಗಿದೆ ಎಂದು ಅಕ್ಟೋಬರ್ 19ರಂದು ಬಂದ್ ಕರೆ ನೀಡಿದ್ದರು. ಇದಕ್ಕೆ ಪ್ರತಿ ಉತ್ತರವಾಗಿ ಅಕ್ಟೋಬರ್ 16ರಂದು ಲಕ್ಷ್ಮೇಶ್ವರ ದಲಿತ ಮುಖಂಡರು, ಕನ್ನಡ ಪರ ಹೋರಾಟಗಾರರು, ಸಮಾಜದ ಮುಖಂಡರು ಲಕ್ಷ್ಮೇಶ್ವರ ಪ್ರವಾಸ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿದ್ದರು. ಇದಕ್ಕೆ ಪ್ರತಿ ಉತ್ತರವಾಗಿ ಅಕ್ಟೋಬರ್ 17ರಂದು ಶ್ರೀರಾಮ ಸೇನಿ ರಾಜ್ಯ ಕಾರ್ಯದರ್ಶಿ ರಾಜು ಕಾನಪ್ಪನವರ್ ಗದಗ್ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದರು. ಇದಕ್ಕೆ ಪ್ರತಿ ಉತ್ತರವಾಗಿ ಲಕ್ಷ್ಮೇಶ್ವರ ದಲಿತ ಮುಖಂಡರಾದ ಸುರೇಶ್ ನಂದಣ್ಣವರ್, ಶರಣು ಗೋಡಿ, ನಾಗರಾಜ್ ಅಮರಾಪುರ್, ಪದ್ಮರಾಜ್ ಪಾಟೀಲ್, ತಿಪ್ಪಣ್ಣ ಸಂಶಿ ಅನೇಕರು ಹಾಜರಿದ್ದರು. ನೀವು ಕಳ್ಳರು ಕಾಕರನ್ನ ರೇಪ್ ಮಾಡಿದ್ರನ್ನ ಕರ್ಕೊಂಡು ಇವತ್ತ ನೀವು ಪ್ರೆಸ್ ಮೀಟ್ ಮಾಡ್ತೀರಿ ಅಂತಂದ್ರೆ ನಿಮಗೆ ನಾಚಿಕೆ ಆಗಬೇಕು. ರಾಜು ಕಾನಪ್ಪನವರೇ, ಅದೇ ಪ್ರಾಣೇಶ್ ವ್ಯಾಪಾರಿ, ನೀವು ಮರಳಿನ ಬಗ್ಗೆ ಮಾತಾಡ್ತೀರಲ್ಲ, ಇಡೀ ಲಕ್ಷ್ಮೇಶ್ವರ ನಗರದಲ್ಲಿ ಹಲವಾರು ವಾರ್ಡ್ಗಳಲ್ಲಿ ಉಸುಗನ್ನ ಕದ್ದು ಮಾರಾಟ ಮಾಡಿದಂತ ಪ್ರಾಣೇಶ್ ವ್ಯಾಪಾರಿನ ಕರ್ಕೊಂಡು ನೀವು ಇವತ್ತ ಪ್ರೆಸ್ ಮೀಟ್ ಮಾಡಕಂತೀರಿ ಅಂದ್ರ ನಿಮ್ಮಲ್ಲೇ ಅಕ್ರಮ ಮರಳು ಸಾಗಾಟದಾರ, ಅವ್ರಿಗೆ ನೀವು ಬುದ್ಧಿ ಕಲಿಸ್ರಿ. ಆಮೇಲೆ ಆ ಕಡೆ ಇದ್ದ ಕೊಲ್ಲೂರು ಭಾಗದಲ್ಲಿ ಇದ್ದರಿಗೆ ಅವ್ರ ಭಾಗದಲ್ಲಿ ಇದ್ದರಿಗೆ ಬುದ್ಧಿ ಕಲಿಸ್ರಿ ಅಂತೀರಿ. ನಿಮ್ಮ ಜೊತೆ ಪ್ರೆಸ್ ಮೀಟ್ ನಲ್ಲಿ ಕುಂತ ಇನ್ನೊಬ್ಬ ವ್ಯಕ್ತಿ ಒಬ್ಬರ ಮೇಲೆ ಹಲ್ಲೆ ಮಾಡಿ ಇವತ್ತ ಏನು ದೈಹಿಕವಾಗಿ ಹಲ್ಲೆ ಮಾಡಿ ಪ್ರಕರಣದಲ್ಲಿ ಜೈಲ್ ಸೇರಿ ಬಂದವಂತ ಒಬ್ಬ ಆರೋಪಿನ ಕುಂದರ್ಸ್ಕೊಂಡು ನೀವು ಪ್ರೆಸ್ ಮೀಟ್ ಮಾಡ್ತೀರಿ. ನನಗೆ ಹಿಂದುತ್ವದ ಪಾಠ ಹೇಳಕ್ಕೆ, ನಾನು ಹಿಂದೂ ಸಂಘಟನೆಯಲ್ಲಿ ಇದ್ದಾಗ ಹಿಂದುತ್ವದ ಪರವಾಗಿ ಸುಮಾರು 2001ರಲ್ಲಿ 37 ದಿನ ಜೈಲು ಸೂಚಿ ಬಂದಂತ ವ್ಯಕ್ತಿ ನಾನು. ಇದು ಒಂದು ವಿಷಯ. ಲಕ್ಷ್ಮೇಶ್ವರ ಮತ್ತು ಗದಗ ನಗರದಲ್ಲಿ, ಗದಗ ಜಿಲ್ಲೆಯಲ್ಲಿ ನನಗೆ ಕನ್ನಡದ ಪಾಠ ಹೇಳ್ತೀವಲ್ಲಪ್ಪ ಮಿಸ್ಟರ್, ಕನ್ನಡದ ಪಾಠ ಹೇಳ್ಬೇಕನ್ನೋದು ಮೊದ್ಲೆ ತಿಳ್ಕೊ ನನ್ನ ಇತಿಹಾಸನ. ನನ್ನ ಮಗಳು SSLCಯಲ್ಲಿ ಕನ್ನಡದ ವಿಷಯದಲ್ಲಿ 125ಕ್ಕೆ 125 ಮಾರ್ಕ್ಸ್ ತಗೊಂಡಳ. ಆ ಸರ್ಟಿಫಿಕೇಟ್ ನಿಮ್ ಮನೆಗೆ ಪೋಸ್ಟ್ ಮಾಡ್ತೀನಿ, ಹಣಿ ಹಚ್ಕೊನಿ. ಯಾವುದೇ ಕಾರಣಕ್ಕೂ ನನಗೆ ಕನ್ನಡ ಪಾಠ ಮಾಡೋದಕ್ಕಿಂತ ಮುಂಚಕ ಸುಮಾರು 20 ವರ್ಷಗಳ ಕಾಲ ಕನ್ನಡದ ಹೋರಾಟದಲ್ಲಿ ನಾನು ತೊಡಗಿಕೊಂಡಿನಿ. ಹಲವಾರು ಮೊಕದ್ದಮೆಗಳು ಪ್ರಕರಣಗಳು ನನ್ನ ಮೇಲೆ ಹಾಕೊಂಡಿನಿ. ನಾನು ಕನ್ನಡ ನಾಡು ನುಡಿ ನೆಲ ಜಲಕ್ಕೋಸ್ಕರ ನನಗಪ್ಪ ನಿನ್ನ ಕಡೆಯಿಂದ ಕನ್ನಡದ ಪಾಠ ಕಲಿಯುವಂತ ಅವಶ್ಯಕತೆ ನನಗಿಲ್ಲ. ಯಾಕಂದ್ರೆ ಇಡೀ ರಾಜ್ಯದಲ್ಲಿ ಏನಾದ್ರೂ ಒಂದು ರಾಜ್ಯಕ್ಕೆ ನ್ಯಾಯ, ಇಡೀ ನಾಡು ನುಡಿ ನೆಲಜಲಕ್ಕೆ ಅನ್ಯಾಯ ಆದಾಗ ಕನ್ನಡ ಪರ ಹೋರಾಟಗಾರ ಪ್ರತಿಭಟಿಸ್ತಾರ ಹೊರತು ನಿನ್ನಂತ ಬುದ್ಧಿಗಳಿಗೆ ಪ್ರತಿಭಟಿಸಲ್ಲ ಅಂತೇಳಿ ನಿನಗೆ ಈ ಪತ್ರಿಕಾಗೋಷ್ಠಿಯ ಮುಖಾಂತರ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀನಿ. ಮತ್ತ ಈಗ ಲಕ್ಷ್ಮೇಶ್ವರದಾಗ 2014-15ರಲ್ಲಿ ಶ್ರೀರಾಮ ಸೇನೆ ಜನ್ಮ ತಾಳ, ಅವತ್ತ ನೀ ಲಕ್ಷ್ಮೇಶ್ವರಕ್ಕ ಹೆಂಗ್ ಬರ್ತಿದ್ರಿ ರಾಜು ಕಾನಪ್ಪನವರೇ? ಒಂದು ಹುಡುಗ ನಿಮಗ ಬಸ್ ಟಿಕೆಟ್ ಇಂದ ಹಿಡಿದು ನೀವು ಚಾ ಬಿಸ್ಕಿಟ್ ಕುಡಿದ್ರ ಸತ್ತಿಗೆ ಆ ದುಡ್ಡು ಅವನ ಕೊಡ್ತಿದ್ದ. ಒಳ್ಳೆ ನಿಮ್ಗೆ ಲಕ್ಷ್ಮೇಶ್ವರದಿಂದ ಗದಿಗೆ ಹೋಗಕ್ಕ ಸತ್ತಿಗೆ ಬಸ್ ಚಾರ್ಜ್ ಅದೇ ವ್ಯಕ್ತಿನ ಕೊಡ್ತಿದ್ದ ನಿಮ್ಗೆ ಆ ಹುಡುಗ. ಇವತ್ತ ನೀವು ಐಷಾರಾಮಿ ಕಾರ್ಯಕರ್ತೀರಿ, ಆ ಹುಡುಗ ಅವತ್ ಹೆಂಗ್ ದುಡ್ದು ಮಂತ್ಯಾನ ನಡೆಸ್ತಿದ್ದ, ಇವತ್ತು ಹಂಗ ಅದೇ ಕಷ್ಟದಲ್ಲಿ ಮಂತ್ಯಾನವನ್ನ ದುಡ್ದು ನಡೆಸುವಂತ ಪರಿಸ್ಥಿತಿ ಒಳಗ ಆ ಹುಡುಗ ಅದಾನ. ಯಾಕಂದ್ರೆ ನೀವು ಸಂಘಟನೆ ಮಾಡ್ಕೊಂತ ಏನೇನೇನೋ ಆದ್ರಿ, ನಾವು ನಿಮ್ದು ಬಿಚ್ಚಿಡ್ಬೇಕಂತಂದ್ರೆ ಇನ್ನೂ ಬಾಳದವು ತೆಗೆಯೋದು ಬೇಡ. ನೀವು ನಮ್ ಬಗ್ಗೆ ದಾಖಲೆ ಬಿಡುಗಡೆ ಮಾಡ್ರಿ. ನಾನೇನಾದ್ರೂ ಯಾವ್ದಾದ್ರು ವಿಷಯದಲ್ಲಿ 2 ನಂಬರ್ ದಂಧೆಯಲ್ಲಿ ನಾನೇನಾದ್ರೂ ಮಾಡಿದ್ರೆ ಅದನ್ನ ದಾಖಲೆ ಸಮೇತ ಬಿಡುಗಡೆ ಮಾಡ, ನಾನು ನಿನಗೆ ಶರಣ ಹಾಕಿನಿ. ಇಲ್ಲ ಅಂತಂದ್ರೆ ನೀ ಏನು ಪರಮಾತ್ಮ ಭಗವಂತ ಬಂದ್ರು ಬಿಡಂಗಿಲ್ಲ ಅಂತಿಲ್ಲ, ನಾವು ಅವರ ಹರಿಬ್ರಹ್ಮ ಬಂದ್ರು ಬಿಡಂಗಿಲ್ಲ. ಇಡೀ ರಾಜ್ಯದೊಳಗೆ ನಾವೇನು ಬಳಿ ಹಾಕೊಂಡು ಕುತ್ಕೊಂಡಿಲ್ಲ ಕನ್ನಡ ಪರ ಹೋರಾಟಗಾರರು, ಇದನ್ನ ಮೊದ್ಲೇಕ ತಿಳ್ಕೊ. ಇಲ್ಲಿ ಕುಂತರ ಎಲ್ಲರೂ ಹಿಂದೂಗಳಾದೇವೆ. ಹಿಂದೂ ಧರ್ಮದ ಮೂಲ ಉದ್ದೇಶ ಪರಧರ್ಮ ಸಹಿಷ್ಣುತೆ ಅಂತ ಬಿಟ್ಕೊಂಡು ನಮ್ಮೂರಲ್ಲಿ ಸೋಮೇಶ್ವರ ದೇವಸ್ಥಾನ ದೂದ್ನಾನ ದರ್ಗಾ ಇದೆ. ಭಾವೈಕ್ಯತೆಯಿಂದ ನಾವು ಹಿಂದೂ ಮುಸಲ್ಮಾನರು ಎರಡೂ ದೇವಸ್ಥಾನಕ್ಕೂ ನಡ್ಕೊಂತೀವಿ. ಅದನ್ನ ತಿಳ್ಕೊ.
ಇದೇ ಗೋಸಾವಿ ಸಣ್ಣ ಸಮಾಜ ಅವರಿಗೆ ಯಾವತ್ತಿದ್ರೂ ನಾವು 12 ತಾಸನ್ಯಾಗ ರಾತ್ರಿ ಗೋಸತಿಗೆ ಅವರಿಗೆ ಸಹಾಯ ಸಹಕಾರ ಮಾಡಿದ್ವಿ ಅದೇ ಗೋಸಾವಿ ಸಮಾಜದ ಒಬ್ಬ ಯುವಕ ಲಕ್ಷ್ಮೀಶ್ವರದಲ್ಲಿ ಮುಸ್ಲಿಂ ಯುವತಿಯನ್ನ ಮದುವೆ ಮಾಡ್ಕೊಂಡು ಒಳ್ಳೆ ರೀತಿ ಸಂಸಾರ ನಡೆಸಕಂತ ಅಂತ ಸಮಾಜದ ಮಧ್ಯೆ ಗಂದ ಒತ್ತವನ್ನ ಸೃಷ್ಟಿಸಿ ಅಶಾಂತಿಯನ್ನ ಸೃಷ್ಟಿ ಮಾಡ್ಸಕಂತರು ಇವತ್ತು ರಾಜು ಕಾನಪ್ಪನವರು ಅದಕ್ಕಾಗಿ ಲಕ್ಷ್ಮೀಶ್ವರ ಜನತೆಗೆ ಒಂದು ಕಿವಿಮಾತನ್ನ ನಾನು ಕೇಳ್ಕೊಂತ ಇದೀನಿ ಅವರಿಗೆ ನಾನು ಕೈ ಮುಗಿದು ಕೇಳ್ಕೊಂತ ಇದೀನಿ ನಾಳೆ ನಡೆ 19ನೇ ತಾರೀಕಿಗೆ ಯಾರು ಬಂದಿಗೆ ನೀವು ಬೆಂಬಲ ಕೊಡಬಾರದು ಯಾಕಂದ್ರೆ ಇದು ಅಂತ ಒಂದು ದೊಡ್ಡ ಮಟ್ಟದ ಘಟನೆ ಏನು ನಡೆದಿಲ್ಲ ಲಕ್ಷ್ಮೀಶ್ವರದಲ್ಲಿ ಶಾಂತಿ ಸುವ್ಯವಸ್ಥೆ ಸಾಮರಸ್ಯದಿಂದ ನಾವೆಲ್ಲ ಜಾತಿ ಜನಾಂಗದವರು ನಾವು ನಡೆಕೊಳ್ಳಕ ಅಂತೀವಿ ಈ ಬಂದಿಗೆ ಯಾರು ಬೆಂಬಲ ಕೊಡಬಾರದು ಅಂತ ನಾನು ಕೇಳ್ಕೊಂಡು ನಾ ಪತ್ರಿಕಾ ಗೋಷ್ಠಿಗೆ ನಾನು ಮಾತಾಡಕ ಅವಕಾಶ ಕೊಡದು ಎಲ್ಲ ಅದು ಅಪರಾಧನ ಇದು ತಪ್ಪು ಅಂತಂದೆ ಮತ್ತಾವ ಗಣಪತಿ ಇಟ್ಟು ನಾವು ಹಿಂದೂ ಹಿಂದೂ ಕೂಡ ಹೌದು ಅಲ್ಲ ಇನ್ನು ನಮ್ಮ ಬೇರೆ ಜಾತಿಗೆ ಬಟ್ಟಿ ಸೇರಿಸ್ರಿ ಎಂತ ಎಂತ ಪ್ರವೃತ್ತಿ ಅಂತಿದ್ರು ಅದೆಲ್ಲ ಆಗ್ಬಾರ್ದು ಮುಂದಿನ ದಿನಮಾನದಲ್ಲಿ ಸರಿ ಇರಂಗಿಲ್ಲ ನಾವು ಮಾತ್ರ ನೀವೇನು ಹೇಳಿರಲ್ಲ ದೇವ್ರು ಬಂದ್ರ ಅಂತ ದೇವ್ರಲ್ಲ ದೇವ್ರು ಹುಟ್ಟಿಸಲಂತ ಆಪ ಬಂದ್ರೆ ನಾವು ಬಂದು ಕರೆ ಕೊಡ್ರ ಗೊತ್ತಾ ಬಂದು ಗುರ ಮಾಡ್ರ ಯಾವ್ದ ಕಾರಣಕ್ಕೆ ನಾವು ನಿಮ್ಮನ್ನು ಒಳಗೆ ಬಿಡಂಗಿಲ್ಲ ಅವ್ರು ಹೊಡೆದಾಟಾಗ್ಲಿ ಆ ನಂತರ ಏನಾಗ್ಬೋದು ಈಗ 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 ನಾವು ಈ ಗೆದ್ದು ನಿಂತಿರ ಮುಂದೆ ಪ್ರೆಸ್ ಮಾಡಿ ಕೇಳ್ಬೇಕಂದ್ರ ಅಧಿಕಾರಿಗಳಿಗೆ ಎಚ್ಚರದಿಂದ ಹೇಳ್ತೀವಿ ನಾವು ಯಾವ್ದ ಕಾರಣಕ್ಕೆ ಅದು ಏನರ ಪರ್ಮಿಷನ್ ಕೊಟ್ಟಿದ್ದಾಗ್ಲಿ ಅಥವಾ ಸ್ಟ್ರೈಕ್ ಚಾಲು ಮಾಡಿಸಿದ್ದ ಕರೆಕ್ಟ್ ಮಾಡಿದ್ರ ಅವತ್ತೇನರ ಹೊಡೆದಾಟ ಆದ್ರೆ ಅದಕ್ಕೆ ಅಧಿಕಾರಿಗಳ ನೇರ ಕಾರಣ ಅಧಿಕಾರಿಗಳ ಜವಾಬ್ದಾರಿಗಳ ಅದನ್ನ ಅವರು ಅದನ್ನ ಹೆಂಗ್ ಮ್ಯಾನೇಜ್ಮೆಂಟ್ ಮಾಡ್ತಾರೋ ಬಿಡ್ತಾರೋ ಅಧಿಕಾರಿಗಳಿಗೆ ಬಿಟ್ಟಿದ್ದು ಯಾಕಂತ ಹೇಳಿದ್ರೆ ಇದೇನೋ ಸುಳ್ಳಕ್ಕ ಕರೆಕ್ಟ್ ಮಾಡಕ್ಕಿತ್ತಲ್ಲ ಬೇರೆ ದಿನಲ್ಲ ಅದು ಆ ಸಮಾಜಕ್ಕನ ಇಡೀ ಸಮಾಜ ಏನರ ಒಂದು ದೊಡ್ಡದ ಮರ್ಡರ್ ಆಗೈತಿಪ್ಪ ಏನಾಗೈತಿಪ್ಪ ಅಂದ್ರೆ ನಾವು ಎಲ್ಲರೂ ಬರ್ತೀವಿ ನಾವು ಇದ್ರಲ್ಲ ನಾವೇನು ಇರಲ್ಲ ನಾವು ಬರ್ತೀವಿ ಅದು ಏನಿಲ್ಲದ ಕಾರಣಕ್ಕೆ ಇದೆಲ್ಲ ಮಾಡಿದ್ರು ಇದು ತಪ್ಪು ಇದನ್ನು ಖಂಡನೆ ಮಾಡಿ ರಾಜು ಕಾಣಪ್ಪನವರು ವಾಪಸ್ ತಕ್ಕೋಬೇಕು ತಮ್ಮ ಮಾತುಗಳನ್ನು ಕೇಳಿ ಆ ನಂತರ ಈಗ ಒಂದೊಂದೇನು ಹೇಳಿದ್ವಿ ಶರಣು ಗೋಡಿ ಅವ್ರ ಬಗ್ಗೆ ಮಾತಾಡ್ರಿ ಶರಣು ಗೋಡಿ ಅವ್ರ ಬಗ್ಗೆ ಮಾತಾಡಿದ್ರಲ್ಲ ಅದು ನೈತಿಕತೆ ನಿಮ್ಗೆ ಐತೆ ಕಷ್ಟ ನಿಮ್ ನಿಮ್ಮಲ್ಲಿ ನೀವು ಆತ್ಮನ್ ಮುಟ್ಕೊಂಡು ಅವಲೋಕನೆ ಮಾಡಿ ಶರಣು ಗೋಡಿ ಅವ್ರು ಈಗಲ್ಲ ಬಹಳ ದುಃಖದಿಂದ ನಾವು ಹೋರಾಟ ನೋಡ್ಕೊಂಡು ಬಂದಿವ್ರು ಬಹಳ ದುಃಖದಿಂದ ನಮ್ಮ ಅವರ ಸ್ನೇಹಿತಿ ಅಂತ ಹೋರಾಟದಾಗ ನೀನು ಹೇಳಿದ್ರಿ ಈಗ ನಿನ್ನೆ ಮೊನ್ನೆ ಬಂದು ಬೆಳಗ್ಗೆ ಬಂದು ಇದಿಷ್ಟೆಲ್ಲ ಸಿಗದಾಗ್ತಿರಲ್ಲ ಇದು ತಪ್ಪ ನನ್ನಿಂದ ನೀವ ಒತ್ತಿ ಬಗ್ಗೆ ಮಾತಾಡ್ತೀರಿ ಇದ್ರ ಬಗ್ಗೆ ಮಾತಾಡ್ತೀರಿ ಅಂದ್ರೆ ನಾವು ಅಲ್ಲೇ ಬರ್ತೀವಿ ಗದಿಗೆ ಬರ್ತೀವಿ ವ್ಯಕ್ತಿಯಿಂದ ಕೈಲೇ ನೋಡೋಣಂತ ನೀವು ಚಾಟ್ ಮಾಡಿರ್ತೀರ ಅಂದ್ರೆ ನಾವು ಚಾಟ್ ಮಾಡಕ್ಕೆ ಬೇಡಿರಿ ನಾವೆಲ್ಲ ಗದಿಗೆ ಬರ್ತೀವಿ ಬಗ್ಗೆ ನೀವು ಯಾವ್ದೋ ಕಾರಣಕ್ಕೆ ಈ ಸ್ಟ್ರೈಕನ್ನು ಮಾಡಿದ್ದ ಕರೆ ಅಂದ್ರೆ ಅವತ್ತು ಕರೆಕ್ಟ್ ಆಕತಿ ಈ ಎಸ್ ಪಿ ಸಾಹೇಬ್ ಆಗಲಿ ಡಿ ಸಿ ಸಾಹೇಬ್ ಆಗಲಿ ತಹಸೀಲ್ದಾರ್ ಆಗಲಿ ಪಿ ಎಸ್ ಆಗಲಿ ಸಿ ಪಿ ಐ ಆಗಲಿ ಎಲ್ಲರೂ ಎಚ್ಚೆತ್ಕೊಂಡು ರಾತ್ರಿ ಕಾನಪ್ಪನವ್ರನ್ಯಾಗ ನಮ್ಮ ನಿನ್ನೆ ನಮ್ಮ ನಾಯಕರೆಲ್ಲ ಹೇಳ್ದಂಗೆ ಕೂಡಲೇ ಅವನ್ನ ಅವನ ಮ್ಯಾಗ ಯಾವ್ದು ಕೇಸ್ ಹಾಕಿ ಅವನ್ನ ಅರೆಸ್ಟ್ ಮಾಡ್ಬೇಕು ಆನಂತರ ಲಕ್ಷ್ಮೀಪುರದ ಕೃತಜ್ಞತೆ ಕೊಟ್ಟಂತ ಹುಡುಗರ ಕೆಲಸ ಬಂದಿದ್ದಾರೆ ಅವ್ರ ಮ್ಯಾಗಿನ ಕೇಸ್ ದಾಖಲಾಗ್ಬೇಕು ಮತ್ತೇನರ ಮಾಡಿದ್ದ ಕರೆ ಆದ್ರೆ ಹೊರ ಹೊಡೆದಾಟ ಆತಂದ್ರೆ ಅದು ನೇರ ಪೊಲೀಸರ ಕಾರಣ ಅಂತೇಳಿ ನಾವು ಇಷ್ಟೇ ನಮ್ಮ ಮಕ್ಕಳು